ನಮಗೆ ಪ್ರತಿಯೊಂದು ತಿಂಗಳಲ್ಲಿ ಕೂಡ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಕಾಣಿಸ್ತಾ ಹೋಗ್ತದೆ ಆದರೆ ಗ್ರಹಣ ಅಂತ ಹೇಳುವಂಥದ್ದು ಎಲ್ಲ ರೀತಿಯಾದಂಥ ಹುಣ್ಣಿಮೆ ಎಲ್ಲ ರೀತಿಯ ಅಮಾವಾಸ್ಯೆಯಲ್ಲಿ ಕಾಣಿಸೋದಿಲ್ಲ ಅದೇನು ಹಾ ಇದು ಒಂದು ಒಳ್ಳೆಯ ಪ್ರಶ್ನೆ ಎಲ್ಲರಿಗೂ ಕೂಡ ಇದು ಒಂದು ಸಾಮಾನ್ಯವಾಗಿ ತಲೆಯಲ್ಲಿ ಬರ್ತಾ ಇರ್ತದೆ ಯಾಕೆ ಪ್ರತಿ ಹುಣ್ಣಿಮೆಯಲ್ಲಿ ಗ್ರಹಣ ಆಗುವುದಿಲ್ಲ ಪ್ರತಿ ಅಮಾವಾಸ್ಯೆಯಲ್ಲಿ ಯಾಕೆ ಗ್ರಹಣ ಆಗುವುದಿಲ್ಲ ಇದೆಲ್ಲರಿಗೂ ಬರುವಂತಹ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ನಾವು ಗ್ರಹಣ ಅಂತ ಏನಂದೆ ತಿಳ್ಕೊಳ್ಳಬೇಕು ಆವಾಗ ಹೇಳಿದ ಹಾಗೆ ಗೃಹ್ಯತೆ ಅನೇನ ಇತಿ ಗ್ರಹಣಂ ಎನ್ನುವುದಾಗಿ ಅದರ ಒಂದು ವ್ಯುತ್ಪತ್ತಿಯನ್ನು ತೋರಿಸುತ್ತಾರೆ ಏನು ಕೇಳಿದ್ರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತು ಎನ್ನುವಂತದ್ದು ಹಿಡಿಯುವಂತಹ ಸ್ಥಿತಿಯನ್ನು ಗ್ರಹಣ ಎನ್ನುವುದಾಗಿ ಕರೀಬಹುದು ಈ ಒಂದು ವಸ್ತುವನ್ನ ಇನ್ನೊಂದು ವಸ್ತು ಹಿಡಿಬೇಕಾದ್ರೆ ನಮಗೆ ಏನಾಗಬೇಕು ಅಂತ ಹೇಳಿದ್ರೆ ಅಂತರ ಎನ್ನುವಂತದ್ದು ಕಡಿಮೆ ಇರಬೇಕಾಗುತ್ತದೆ ಯಾವುದೋ ಒಂದು ವಸ್ತುವನ್ನ ಇನ್ನೊಂದು ವಸ್ತು ಹಿಡಿಬೇಕಾದ್ರೆ ಅಂತರ ಸಹಜವಾಗಿ ಸ್ಥಿತಿ ಹಾಗಾದ್ರೆ ಈ ಅಂತರವನ್ನು ಕೂಡ ನಾವು ಮೂರು ರೀತಿಯಾಗಿ ವಿಭಾಗ ಮಾಡಬಹುದು ಹೇಗೆ ಕೇಳಿದ್ರೆ ಒಂದು ಊರ್ಧ್ವಾಧರ ರೂಪವಾದ ಅಂತರ ಮೇಲೆ ಕೆಳಗೆ ಇರುವಂತ ಅಂತರ ಇನ್ನೊಂದು ಪೂರ್ವಾಪರ ಪೂರ್ವ ಪಶ್ಚಿಮ ರೂಪವಾದ ಅಂತರ ಇನ್ನೊಂದು ಅಂತರ ಯಾವುದು ಕೇಳಿದ್ರೆ ದಕ್ಷಿಣೋತ್ತರವಾದ ರೂಪವಾದಂತಹ ಅಂತರ ಎನ್ನುವುದಾಗಿ ಮೂರು ರೀತಿಯಿಂದ ತಿಳಿಸಬಹುದು ಈ ಅಂತರ ಎನ್ನುವಂತದ್ದು ಮೊದಲನೆಯದಾಗಿ ನೋಡುವ ಊರ್ಧ್ವಾಧರ ರೂಪವಾದ ಅಂತರ ಈ ಆಕಾಶವನ್ನು ನಾವು ನೋಡುವಾಗ ಏನಾಗ್ತದೆ ಕೇಳಿದ್ರೆ ಆ ಆಕಾಶದಲ್ಲಿರುವಂತ ಎಲ್ಲಾ ಗ್ರಹರನ್ನು ಎಲ್ಲಾ ನಕ್ಷತ್ರಗಳನ್ನು ಕೂಡ ನಾವು ಒಂದೇ ಸಮತಡಿಯಲ್ಲಿ ನೋಡುತ್ತೇವೆ ಯಾಕೆ ನಮ್ಮ ಕಣ್ಣು ಅಲ್ಲಿರುವಂತ ಊರ್ಧ್ವಾಧರ ರೂಪವಾದ ಅಂತರವನ್ನು ಗ್ರಹಿಸುವುದಿಲ್ಲ ಯಾಕೆಂದರೆ ಆ ಗ್ರಹಗಳ ನಡುವೆ ಎಷ್ಟೋ ಜ್ಯೋತಿರ್ವರ್ಷಗಳ ರೂಪವಾದ ಅಂತ ಅಂತರವಿರಬಹುದು ಒಂದೊಂದು ನಕ್ಷತ್ರಕ್ಕೂ ಕೂಡ ಆದರೆ ಅದು ನಮ್ಮ ಕಣ್ಣೆನ್ನುವಂಥದ್ದು ಆ ಅಂತರವನ್ನು ಗುರುತಿಸುವುದಿಲ್ಲ ಆದ್ದರಿಂದ ಗ್ರಹಣದಲ್ಲಿ ನಾವು ಹೇಳುವಾಗ ಈ ಊರ್ಧ್ವಾಧರ ರೂಪವಾದ ಅಂತರವನ್ನು ಬಿಡುತ್ತೇವೆ ಇನ್ನು ಪೂರ್ವಾಪರ ಅಂತರ ಎನ್ನುವುದಾಗಿ ಕರಿತೇವೆ ಪೂರ್ವ ಪಶ್ಚಿಮದಲ್ಲಿರುವಂತಹ ಅಂತರ ಆ ಅಂತರವನ್ನೇ ನಮ್ಮ ಶಾಸ್ತ್ರದಲ್ಲಿ ಅದನ್ನು ತಿಥಿ ಎನ್ನುವುದಾಗಿ ಕರೆದರು ತಿಥಿ ಅಂತ ಕರೀತಾರೆ ಈಗ ಅಮಾವಾಸ್ಯೆ ದಿನ ರವಿಚಂದ್ರರು ಒಂದೇ ರಾಶಿಯಲ್ಲಿ ಇರ್ತಾರೆ ಅದರ ನಂತರ ಪಾಡ್ಯಕ್ಕೆ ಹೋಗುವಾಗ ಅವರ ನಡುವೆ 12 ಡಿಗ್ರಿ ಅಂತರ ಬರ್ತದೆ ಈ ರೀತಿಯಾಗಿ ಅದು ಮುಂದುವರಿತಾ ಹೋಗುವಂಥದ್ದು ಯಾವ ದಿನ ಈ ಪೂರ್ವಾಪರ ಅಂತರ ಶೂನ್ಯವಾಗಿರ್ತದೋ ಅಥವಾ ಪೂರ್ವಾಪರ ಅಂತರ ಶೂನ್ಯವಾಗುವುದು ಯಾವುದಕ್ಕೆ ಹೇಳಿದರೆ ಅಮಾವಾಸ್ಯೆಯ ಕೊನೆಯ ಕಾಲದಲ್ಲಿ ಪೂರ್ವಾಪರ ಅಂತರ ಶೂನ್ಯ ಆಗಿರ್ತದೆ ಅಮಾವಾಸ್ಯೆ ಅಂತಕಾಲ ಎನ್ನುವುದಾಗಿ ನಾವು ಕರಿತೇವೆ ಈ ಅಮಾವಾಸ್ಯೆ ಅಂತಕಾಲದಲ್ಲಿ ಏನಾಗ್ತದೆ ಕೇಳಿದರೆ ರವಿ ಮತ್ತು ಚಂದ್ರರ ನಡುವೆ ಇರುವಂತಹ ಆ ಅಂತರ ಎನ್ನುವಂಥದ್ದು ಶೂನ್ಯ ಆಗಿರುತ್ತದೆ ಇನ್ನು ಪೂರ್ಣಿಮಾಂತ ಕಾಲಕ್ಕೆ ಬರುವಾಗ ಆವಾಗ ರವಿ ಮತ್ತು ಚಂದ್ರರಿಗೆ ಇರುವ ಅಂತರ 180 ಡಿಗ್ರಿ ಇರ್ತದೆ ಆ 180 ಡಿಗ್ರಿಯ ವ್ಯವಸ್ಥೆ ಅಂತ ಹೇಳಿದರೆ ಅದೇ ರೀತಿಯಾಗಿ ಆ ರವಿಯಿಂದ ಆರು ರಾಶಿಯ ಅಂತರದಲ್ಲಿ ಭೂಮಿಯ ನೆರಳು ಕೂಡ ಇರುವಂಥದ್ದು ಅಲ್ಲಿ ಆಗುವಾಗ ಪೂರ್ಣಿಮಾಂತ ಕಾಲದಲ್ಲಿ ರವಿಯ ಆ ಭೂಮಿಯ ನೆರಳು ಹಾಗೆ ಆ ಯಾವುದು ಚಂದ್ರನಿಗೂ ಕೂಡ ಅಂತರ ಎನ್ನುವಂಥದ್ದು ಶೂನ್ಯ ಆಗಿರುವಂತಹ ಸ್ಥಿತಿ ಈಗ ಪೂರ್ಣಿಮಾಂತ ಕಾಲದಲ್ಲಿ ಮತ್ತೆ ಅಮಾಂತ ಕಾಲದಲ್ಲಿ ಆ ಗ್ರಹರ ನಡುವೆ ಇರುವಂತಹ ಪೂರ್ವಾಪರ ಅಂತರ ಶೂನ್ಯ ಆಗಿರ್ತದೆ ಇನ್ನು ಇನ್ನೊಂದು ಅಂತರ ಹೇಳಿರುವಂಥದ್ದು ದಕ್ಷಿಣೋತ್ತರ ರೂಪವಾದಂತಹ ಅಂತರ ಈ ದಕ್ಷಿಣೋತ್ತರ ರೂಪವಾದಂತಹ ಅಂತರ ರವಿಗೂ ಮತ್ತು ಚಂದ್ರರಿಗೂ ಇರುವಂತಹ ದಕ್ಷಿಣೋತ್ತರವಾದಂತಹ ಅಂತರವನ್ನೇ ನಾವು ಶರ ಎನ್ನುವುದಾಗಿ ಕರಿತೇವೆ ಆ ಶರವೂ ಕೂಡ ಯಾವ ದಿನ ಶೂನ್ಯ ಆಗಿರ್ತದೋ ಅಥವಾ ಯಾವ ದಿನ ಕಡಿಮೆ ಆಗ್ತದೋ ಆ ದಿನ ಮಾತ್ರ ಗ್ರಹಣ ಎನ್ನುವಂಥದ್ದು ಸಂಭವಿಸ್ತದೆ ಎನ್ನುವುದಾಗಿ ಅರ್ಥ ಆದ್ದರಿಂದ ಪ್ರತಿ ಅಮಾವಾಸ್ಯೆಯಲ್ಲಾಗಬಹುದು ಪ್ರತಿ ಪೂರ್ಣಿಮೆಯಲ್ಲಾಗಬಹುದು ಪೂರ್ವಾಪರ ಅಂತರ ಕಡಿಮೆ ಇದ್ದರೂ ಅಥವಾ ಶೂನ್ಯವಾಗಿದ್ದರೂ ಕೂಡ ದಕ್ಷಿಣೋತ್ತರ ಅಂತರ ಇರುವುದರಿಂದ ಆ ಎಲ್ಲ ಅಮಾವಾಸ್ಯೆಯಲ್ಲಾಗಬಹುದು ಎಲ್ಲ ಪೂರ್ಣಿಮೆಯಲ್ಲೂ ಗ್ರಹಣ ಎನ್ನುವಂಥದ್ದು ಸಂಭವಿಸುವುದಿಲ್ಲ ಇನ್ನು ಅದಕ್ಕೂ ಕೂಡ ಶಾಸ್ತ್ರಕಾರರು ಒಂದು ಯಾವಾಗ ಗ್ರಹಣ ಆಗ್ತದೆ ಸಂಭವ ಎನ್ನುವಂಥದ್ದನ್ನು ತಿಳಿಸ್ತಾರೆ ಇಂದ್ರಾರ್ಪೆ ಸಂಭವೋಜ್ಞೇಯ ಎನ್ನುವುದಾಗಿ ಹೇಳ್ತಾರೆ ರವಿಸ್ಫುಟಕ್ಕೂ ಮತ್ತು ರಾಹುಸ್ಫುಟಕ್ಕೂ ಯಾವಾಗ 14 ಡಿಗ್ರಿಗಿಂತ ಅಂತರ ಕಡಿಮೆ ಬರ್ತದೆ ಆವಾಗ ಏನಾಗ್ತದೆ ಕೇಳಿದರೆ ಆವಾಗ ಈ ಗ್ರಹಣದ ಸಂಭವ ಎನ್ನುವಂಥದ್ದು ಇರ್ತದೆ ದಶಾಲ್ಪೇ ನಿಷ್ಠಯೋ ಮತಃ ಎನ್ನುವುದಾಗಿ ಅವರಿಬ್ಬರ ಅಂತರ ಎನ್ನುವಂಥದ್ದು 10 ಡಿಗ್ರಿಗಿಂತ ಕಡಿಮೆ ಇದ್ದರೆ ಖಂಡಿತವಾಗಿ ಗ್ರಹಣ ಆಗ್ತದೆ ಎನ್ನುವಂತಹ ಸ್ಥಿತಿ ಇನ್ನು ಕೂಡ ಅಲ್ಲಿ ಪೂರ್ಣ ಗ್ರಹಣದಲ್ಲೂ ಕೂಡ ಈ ಸ್ಥಿತಿಯನ್ನು ತೋರಿಸ್ತಾರೆ ನಾಗಾಲ್ಪೋ ಸಂಭವೋಜ್ಞೇಯ ರವಿ ಮತ್ತು ರಾಹುಗಳ ಅಂತರ ಎನ್ನುವಂಥದ್ದು 8 ಡಿಗ್ರಿಗಿಂತ ಕಡಿಮೆ ಬಂತಂತಾದರೆ ಪೂರ್ಣ ಗ್ರಹಣದ ಸಂಭವ 3 ಡಿಗ್ರಿಗಿಂತ ಕಡಿಮೆ ಬಂತಂತಾದರೆ ನಿಶ್ಚಯವಾಗಿಯೂ ಕೂಡ ಪೂರ್ಣ ಗ್ರಹಣ ಆಗ್ತದೆ ಎನ್ನುವಂತಹ ಸ್ಥಿತಿಯನ್ನು ನಾವು ನೋಡಬಹುದು ಅದೇ ಯಾಕಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು ಅದೆಷ್ಟೋ ವರ್ಷಗಳ ಹಿಂದೆ ಈ ವರ್ಷ ಗ್ರಹಣ ಆಗ್ತದೆ ಅಂತ ಹೇಳಿ ಬರಿತಾ ಹೋಗ್ತಾರೆ ಅಂತ ಹೇಳಿ ಅದೆಲ್ಲ ಗಣಿತದ ಲೆಕ್ಕಾಚಾರದ ಮೂಲಕ ತರುವಂತದ್ದು ಖಂಡಿತವಾಗಿ